ಬಿಜೆಪಿಯಲ್ಲಿ ಮುಂದುವರಿದ ಬಂಡಾಯದ ಬೇಗುದಿ ಬಿಜೆಪಿಯ ಮತ್ತೊಬ್ಬ ಶಾಸಕ ರಾಜೀನಾಮೆಗೆ ಮುಂದಾಗಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಹಾಗಾದರೆ ಯಾರು ಆ ವ್ಯಕ್ತಿ ಬಿಜೆಪಿಯ ಮತ್ತೊಬ್ಬ ಶಾಸಕ ರಾಜೀನಾಮೆಗೆ ಮುಂದಾಗಿದ್ದಾರೆ ಶಾಸಕ ಸ್ಥಾನಕ್ಕೆ ಗೂಳಿಹಟ್ಟಿ ಶೇಖರ್ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಸ್ಪೀಕರ್ ಕಾಗೇರಿಯನ್ನ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಉತ್ತರ ಕನ್ನಡದ ಶಿರಸಿಯಲ್ಲಿ ಕಾಗೇರಿಗೆ ರಾಜೀನಾಮೆಯನ್ನ ಗೂಳಿಹಟ್ಟಿ ಶೇಖರ್ ಸಲ್ಲಿಕೆ ಮಾಡಿದ್ದಾರೆ ಮಾರಿಕಾಂಬಾ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಈ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಯಾವ ಪಕ್ಷಕ್ಕೆ ಸೇರಬೇಕು ಎನ್ನುವ ಬಗ್ಗೆ ಇಂದು ನಿರ್ಧಾರವನ್ನು ಕೂಡ ಮಾಡಲಿದ್ದಾರೆ ಕಾರ್ಯಕರ್ತರ ಜೊತೆ ಚರ್ಚಿಸಿ ತೀರ್ಮಾನಿಸುತ್ತೇನೆ ಎಂದು ಗೂಳಿಹಟ್ಟಿ ಶೇಖರ್ ಹೇಳಿಕೆಯನ್ನ ನೀಡಿದ್ದಾರೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಗೂಳಿಹಟ್ಟಿ ಶೇಖರ್ ಈ ರೀತಿಯ ಹೇಳಿಕೆಯನ್ನು ನೀಡಿರುವಂತದ್ದು ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ಮುಂದುವರಿತಾ ಇದೆ ಬಿಜೆಪಿಯ ಮತ್ತೊಬ್ಬ ಶಾಸಕ ರಾಜೀನಾಮೆಗೆ ಮುಂದಾಗಿದ್ದಾರೆ ಶಾಸಕ ಸ್ಥಾನಕ್ಕೆ ಗೂಳಿಹಟ್ಟಿ ಶೇಖರ್ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಸ್ಪೀಕರ್ ಕಾಗೇರಿಯನ್ನು ಭೇಟಿಯಾಗಿ ಈ ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಮಾರಿಕಾಂಬಾ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಆ ನಂತರ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಯಾವ ಪಕ್ಷಕ್ಕೆ ಸೇರಬೇಕು ಎನ್ನುವ ಬಗ್ಗೆ ಇಂದು ನಿರ್ಧಾರವನ್ನು ಕೈಗೊಳ್ಳಲಿದ್ದೇನೆ ಕಾರ್ಯಕರ್ತರ ಜೊತೆ ಚರ್ಚಿಸಿ ಯಾವ ಪಕ್ಷಕ್ಕೆ ಸೇರಬೇಕು ಎನ್ನುವುದರ ಬಗ್ಗೆ ತೀರ್ಮಾನವನ್ನು ಮಾಡುತ್ತೇನೆ ಎಂದು ರಾಜೀನಾಮೆ ಬಳಿಕ ಹೊಸದುರ್ಗ ಶಾಸಕ ಗೂಳಿಹಟ್ಟಿ ಶೇಖರ್ ಹೇಳಿಕೆಯನ್ನು ನೀಡಿದ್ದಾರೆ ಈ ಕ್ಷಣಕ್ಕೆ ತಮಗೆ ಬಿಜೆಪಿ ತಮ್ಮನ್ನು ದುರ್ಬಳಕೆ ಮಾಡ್ಕೊಂತು ಅಂತ ಅನ್ಸ್ತಾ ಇದೆಯಾ ದುರ್ಬಳಕೆ ಆ ಪದ ಬಳಸೋದಿಲ್ಲ ನಾನು ಮತ್ತೆ ಕಂಟೆಸ್ಟ್ ಮಾಡ್ಲೇಬೇಕಲ್ಲ ನನಗಿನ್ನ ಏಜ್ ಇದೆಯಲ್ಲ ನನಗೆ ಸರ್ವಿಸ್ ಮಾಡ ಮೈದ ಇದೆಯಲ್ಲ ಹಾಗಾಗಿ ನಾನು ಕಂಟೆಸ್ಟ್ ಮಾಡ ರಾಜಕಾರಣದಲ್ಲಿ ಇರ್ಬೇಕಲ್ಲ ಹಾಗಾಗಿ ನಿಮ್ಮನ್ನ ಪ್ರಮುಖವಾಗಿ ನಿಮ್ಮನ್ನ ಯಾರ ಯಾವ್ಯಾವ ಪಕ್ಷದವರು ಸಂಪರ್ಕಿಸಿದ್ರು ನಾಳೆ ಸಾಯಂಕಾಲ ನಾಡಿದ್ದು ಗೊತ್ತಾಗುತ್ತೆ ನಿಮಗೆ ಚಳ್ಳಿಕೆರೆ ಮತ್ತೆ ಮೊಳಕಾಲ್ಮೂರು ಎರಡು ಎಸ್ಟಿ ಇದೆ ನಾಯಕರು ಅಲ್ಲಿ ಎಸ್ಟಿಗೆ ಕೊಡ್ಬೇಕು ವಾಲ್ಮೀಕಿಗೆ ಕೊಡ್ಬೇಕು ಅಲ್ಲಿ ಒಂದು ಎಸ್ ಇದೆ ನಮ್ಮ ಜಿಲ್ಲೆಯಲ್ಲಿ ಅದು ಒಳಲ್ಕೆರೆ ಅಲ್ಲಿ ಎಸ್ಸಿಗೆ ಕೊಡ್ಬೇಕು ಸರ್ ಈ ಕ್ಷಣಕ್ಕೆ ತಮಗೆ ಬಿಜೆಪಿ ತಮ್ಮನ್ನು ದುರ್ಬಳಕೆ ಮಾಡ್ಕೊಂತು ಅಂತ ಅನ್ಸ್ತಾ ಇದೆಯಾ ದುರ್ಬಳಕೆ ಆ ಪದ ಬಳಸೋದಿಲ್ಲ ನಾನು ಮತ್ತೆ ಕಂಟೆಸ್ಟ್ ಮಾಡ್ಲೇಬೇಕಲ್ಲ ನನಗಿನ್ನ ಏಜ್ ಇದೆಯಲ್ಲ ನನಗೆ ಸರ್ವಿಸ್ ಮಾಡೋ ಮೈದ ಇದೆಯಲ್ಲ ಹಾಗಾಗಿ ನಾನು ಕಂಟೆಸ್ಟ್ ಮಾಡ್ಲ ರಾಜಕಾರಣದಲ್ಲಿ ಇರ್ಬೇಕಲ್ಲ ಹಾಗಾಗಿ